ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಡಿಶಾದ ಪುರಾಣ ಪ್ರಸಿದ್ಧ ಜಗನ್ನಾಥ ದೇವಾಲಯದ ರತ್ನಭಂಡಾರದ ಕೊಠಡಿಯನ್ನು ತೆರೆಯಲಾಗಿದೆ. ರತ್ನಭಂಡಾರವನ್ನು ಓಪನ್ ಮಾಡುವುದಕ್ಕೆ ರಾಜ್ಯ ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿತ್ತು. ಬರೋಬ್ಬರಿ 46 ವರ್ಷಗಳ ನಂತರ ರತ್ನಭಂಡಾರದ ಕೊಠಡಿಯ ಬಾಗಿಲುಗಳನ್ನು ತೆರೆಯಲಾಗಿದ್ದು ಇಡೀ ಭಕ್ತಕೋಟಿ ಕಾತುರದಿಂದ ಕಾಯುತ್ತಿತ್ತು. ಇಷ್ಟಕ್ಕೂ ಈ ರತ್ನಭಂಡಾರದಲ್ಲಿ ಏನೆಲ್ಲ ಇತ್ತು? ಅದಕ್ಕೆ ಸರ್ಪಗಳು ಕಾವಲು ಕಾಯುತ್ತಿದ್ದವ? ಬಾಗಿಲು ತೆಗೆಯುತ್ತಿದ್ದಂತೆಯೇ ಎಸ್ಪಿ ಮೂರ್ಛೆ ಹೋಗಿದ್ದು ಏಕೆ? ಈ ಎಲ್ಲಾ ಕುತೂಹಲಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪುರಿ ಜಗನ್ನಾಥ ಆಲಯ ಬಂಗಾಳ ಕೊಲ್ಲಿಯ ಕಡಲ ತೀರದಲ್ಲಿ ನೆಲೆ ನಿಂತಿರುವ ಪವಿತ್ರ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಮಹೋದಯದ ನೆಲ. ಈ ಜಗದೊಡೆಯನಾದ ಜಗನ್ನಾಥನು ತನ್ನ ಸಿರಿ ಸಂಪತ್ತಿನಿಂದಲೇ ಇಡೀ ಜಗತ್ತನ್ನು ಬೆರಗುಗೊಳಿಸುತ್ತಿದ್ದಾನೆ. ಸದ್ಯ ಇದೀಗ ಪುರಿ ಜಗನ್ನಾಥನ ಆಲಯದ ರತ್ನ ಭಂಡಾರದ ರಹಸ್ಯ ಬಯಲಾಗುವ ಸಮಯ ಬಂದುಬಿಟ್ಟಿತ್ತು. ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಈ ದೇವಾಲಯ ಇವತ್ತು ಮಹಾಪವಾಡಕ್ಕೆ ಸಾಕ್ಷಿಯಾಗಿತ್ತು. ಸಾಕಷ್ಟು ರಹಸ್ಯಗಳನ್ನು ಅಡಗಿಸಿಕೊಂಡಿರುವ ಪುರಿ ಜಗನ್ನಾಥ ಆಲಯ ವಿಸ್ಮಯ ಮತ್ತು ವಿಶೇಷತೆಗಳ ತಾಣವಾಗಿದೆ. ಊಹೆಗೂ ನಿಲುಕದ ಧನ ಸಂಪತ್ತನ್ನು ಹೊಂದಿರುವ ಈ ದೇವಾಲಯ ಮತ್ತೊಮ್ಮೆ ಚಕಿತಗೊಳಿಸಲು ಮುಂದಾಗಿತ್ತು. ನಿನ್ನೆ ದೇಗುಲದ ರತ್ನ ಭಂಡಾರವನ್ನು ತೆರೆಯಲಾಯಿತು. ಬರೋಬ್ಬರಿ 46 ವರ್ಷಗಳ ನಂತರ ನಕಲಿ ಕೀ ಬಳಸಿ ರತ್ನ ಭಂಡಾರದ ಬಾಗಿಲನ್ನು ಓಪನ್ ಮಾಡಲು ಪ್ರಯತ್ನಿಸಿದರು. ಆದರೆ ನಕಲಿ ಕೀಯಿಂದ ಸಾಧ್ಯವಾಗದಿದ್ದಾಗ ಆಧುನಿಕ ಕಟರ್ಗಳು ಮತ್ತು ಎಲೆಕ್ಟ್ರಿಕ್ ಯಂತ್ರಗಳ ಮೂಲಕ ಬೀಗವನ್ನು ಒಡೆದು ರತ್ನ ಭಂಡಾರವನ್ನು ಓಪನ್ ಮಾಡಿದ್ದಾರೆ. 1978 ಕೊನೆ ಬಾರಿಗೆ ಈ ರತ್ನ ಭಂಡಾರವನ್ನು ತೆರೆದಿತ್ತು. 2018 ಮತ್ತೆ ಈ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿತ್ತು. ಆದರೆ ಆಗ ಭಂಡಾರದ ಕೀಲಿ ಕೈ ಕಾಣೆಯಾಗಿತ್ತು. ಇದೀಗ ಮುಚ್ಚಿದ ಲಕೋಟೆಯಲ್ಲಿ ನಕಲಿ ಕೀಯನ್ನು ನೀಡಲಾಗಿದ್ದು 16 ಸದಸ್ಯರ ಉನ್ನತ ಮಟ್ಟದ ಸಮಿತಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಜಗನ್ನಾಥನಿಗೆ ಪೂಜೆ ಸಲ್ಲಿಸಿ ರತ್ನ ಭಂಡಾರವನ್ನು ತೆಗೆಯಲು ಪ್ರಯತ್ನಿಸಿದರು. ನಕಲಿ ಕೀಯಲ್ಲಿ ಸಾಧ್ಯವಾಗದಿದ್ದಾಗ ಕಟರ್ಗಳ ಮೂಲಕ ಓಪನ್ ಮಾಡಿದರು. ಅಂದ ಹಾಗೆ ದೇವಾಲಯದ ನಿಧಿಗೆ ಸರ್ಪಗಳ ಕಾವಲು ಇರುತ್ತದೆಂದು ಒಂದು ನಂಬಿಕೆ ಇದೆ. ದೇವಾನುದೇವತೆಗಳ ಬೆಲೆ ಬಾಳುವ ವಸ್ತುಗಳನ್ನು ಸರ್ಪಗಳ ಗುಂಪು ಬಹಳ ನಿಷ್ಠೆಯಿಂದ ಕಾಪಾಡುತ್ತದೆ ಎಂಬ ದಂತಕಥೆಗಳು ನಮ್ಮಲ್ಲಿವೆ. ಇದೇ ಕಾರಣದಿಂದಲೇ ಖಜಾನೆ ತೆರೆಯುವ ಸಮಯದಲ್ಲಿ ಉರಗ ತಜ್ಞರು, ವೈದ್ಯರು ಮತ್ತು ವಿಪತ್ತು ನಿರ್ವಹಣಾ ಸಿಬ್ಬಂದಿ ತಂಡಗಳು ಅಲ್ಲಿದ್ದವು. ದೊಡ್ಡ ದೊಡ್ಡ ಟಾರ್ಚ್ಗಳ ಸಹಾಯದಿಂದ ಕೋಣೆ ಪ್ರವೇಶಿಸಿದರು ಸಿಬ್ಬಂದಿ. ಸ್ಥಳದಲ್ಲಿ RPF ಸಿಬ್ಬಂದಿಯಿಂದ ಬಿಗಿಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ಅಲ್ಲದೆ ಸ್ಥಳದಲ್ಲಿ ಉರಗ ತಜ್ಞರು ಮತ್ತು ಅಕ್ಕಸಾಲಿಗರು ಕೂಡ ಬೀಡು ಬಿಟ್ಟಿದ್ದರು. ಆಲಯದ ರತ್ನ ಭಂಡಾರದ ಬಾಗಿಲು ತೆಗೆದ ನಂತರ ಸಿಬ್ಬಂದಿ ಜಾಗ್ರತೆಯಿಂದ ಒಳಗಡೆ ಪ್ರವೇಶಿಸಿದರು. ಆದರೆ ರತ್ನ ಭಂಡಾರದ ಒಳಗೆ ಹೋಗುತ್ತಿದ್ದಂತೆ SP ಪಿನಾಕ್ ಮಿಶ್ರಾ ಮೂರ್ಛೆ ಹೋದರು. ಆಗ ಆ ತಂಡದಲ್ಲಿದ್ದ ವೈದ್ಯರು ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿದರು. ಪ್ರಸ್ತುತ ಅವರ ಆರೋಗ್ಯವು ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರತ್ನ ಭಂಡಾರದ ಬಾಗಿಲು ತೆಗೆಯಲು ಒಡಿಶಾ ಹೈಕೋರ್ಟ್ನ ಮಾಜಿ ಜಡ್ಜ್ ವಿಶ್ವನಾಥ ರೈ, ಜಗನ್ನಾಥ ಆಲಯದ ಅಡ್ಮಿನಿಸ್ಟ್ರೇಷನ್ ಚೀಫ್ ಅರವಿಂದ ಪಾದಿಯವರ ಜೊತೆ ASI ಸೂಪರಿಂಟೆಂಡೆಂಟ್ ಒಳಗಡೆ ಪ್ರವೇಶಿಸಿದರು. ಇವರ ಜೊತೆ 4 ಜನ ಸಹಾಯಕರು ಹೋದರೆಂದು ತಿಳಿದು ಬಂದಿದೆ. ಹಾಗೆಯೇ ರತ್ನ ಭಂಡಾರದಲ್ಲಿರುವ ಬೆಲೆ ಬಾಳುವ ಆಭರಣಗಳನ್ನು ಶಿಫ್ಟ್ ಮಾಡಲು ದೊಡ್ಡದಾದ ಪೆಟ್ಟಿಗೆಯನ್ನು ಸರ್ಕಾರವು ಸಿದ್ಧ ಮಾಡಿಸಿತ್ತು. ಈ ಪೆಟ್ಟಿಗೆಗಳನ್ನು ಪ್ರತ್ಯೇಕ ವಾಹನಗಳ ಮೂಲಕ ಜಗನ್ನಾಥನ ಆಲಯದ ಬಳಿ ತರಿಸಲಾಯಿತು. ಸಮಯದ ಅಭಾವದಿಂದ ಆಭರಣಗಳ ಶಿಫ್ಟ್ ಕಾರ್ಯವನ್ನು ಮುಂದೂಡಲಾಯಿತು. ಪುರಿ ಜಗನ್ನಾಥ ಆಲಯವನ್ನು 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಆಲಯದಲ್ಲಿನ ರತ್ನ ಭಂಡಾರದಲ್ಲಿ ಜಗನ್ನಾಥ ಸ್ವಾಮಿ, ಸುಭದ್ರಾದೇವಿ ಮತ್ತು ಬಲಭದ್ರರಿಗೆ ಸೇರಿದ ಬೆಲೆ ಬಾಳುವ ಆಭರಣಗಳನ್ನು ಭದ್ರವಾಗಿರಿಸಲಾಗಿದೆ. ಸುಮಾರು 4 ದಶಕಗಳಿಗಿಂತಲೂ ಹೆಚ್ಚಾಗಿ ಆ ಕೋಣೆಯನ್ನು ಮುಚ್ಚಿರುವುದರಿಂದ ಒಳಗಡೆ ವಿಷಸರ್ಪಗಳಿರಬಹುದು ಎಂಬ ಅನುಮಾನದಿಂದಲೇ ಹಾವು ಹಿಡಿಯುವ ನಿಪುಣರನ್ನು ಜೊತೆಯಲ್ಲಿರಿಸಿಕೊಂಡಿದ್ದರು. ಹಾಗಾದರೆ ಈ ರತ್ನ ಭಂಡಾರದಲ್ಲಿ ಏನೆಲ್ಲ ಇತ್ತು ಎಂದು ನೋಡುವುದಾದರೆ 12,838 ಹೆಚ್ಚಿನ ರತ್ನ ಖಚಿತ ಆಭರಣಗಳು ಅಲ್ಲಿದ್ದವು. ಒಟ್ಟು 28.38 kg ತೂಕವನ್ನೊಂದಿರುವ ರತ್ನ ಭಂಡಾರಗಳು ಇದ್ದವು. 128.3 kg ತೂಕದ ರತ್ನಾಭರಣಗಳಿವೆ. 454 ಇತರ ಚಿನ್ನದ ವಸ್ತುಗಳಿದ್ದು ಇವು 221.53 kg ಭಾರ ಇದೆ ಎಂದು ತಿಳಿಸಿದ್ದಾರೆ. 293 kg 22,000 ಅಧಿಕ ಬೆಳ್ಳಿಯ ಅನೇಕ ವಸ್ತುಗಳು ಆ ಭಂಡಾರದಲ್ಲಿವೆ.
ಅಷ್ಟೇ ಅಲ್ಲದೆ ಈ ಭಂಡಾರದಲ್ಲಿ ವಿಶಿಷ್ಟವಾದ ಮತ್ತು ಅಮೂಲ್ಯವಾದ ಹರಳುಗಳನ್ನೊಂದಿರುವ ಆಭರಣಗಳು ಕೂಡ ಇವೆ. ಆ ಕೊಠಡಿಯಲ್ಲಿ ರಾಜ ಮಹಾರಾಜರ ರತ್ನಖಚಿತ ಕಿರೀಟಗಳು ಮತ್ತು ಸಿಂಹಾಸನಗಳು ಇವೆ. 13,838 ಹೆಚ್ಚಿನ ರತ್ನಖಚಿತ ಆಭರಣಗಳಿವೆ. ಹೊರ ಖಜಾನೆಯಲ್ಲಿ 84.74 kg 87 ಚಿನ್ನದ ವಸ್ತುಗಳು, ಬರೋಬ್ಬರಿ 73.64 kg ತೂಕದ 62 ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ. ಖಜಾನೆಯಲ್ಲಿ 43.640 kg 367 ಚಿನ್ನದ ವಸ್ತುಗಳು ಪತ್ತೆಯಾಗಿವೆ. ಇದಿಷ್ಟೇ ಅಲ್ಲದೆ ಇನ್ನೂ ಹಲವಾರು ಬೆಲೆ ಬಾಳುವ ವಜ್ರ ವೈಡೂರ್ಯ ಮತ್ತು ಚಿನ್ನ, ಬೆಳ್ಳಿಯ ಆಭರಣ ಮತ್ತು ವಸ್ತುಗಳಿದ್ದು ಇವೆಲ್ಲವನ್ನು ಸರ್ಕಾರವು ಮೌಲ್ಯ ಮಾಡಿದ ನಂತರ ಮಾಹಿತಿ ನೀಡಲಾಗುತ್ತದೆ. 1978 ಸರ್ಕಾರವು ಈ ಎಲ್ಲಾ ಆಭರಣಗಳ ಆವಿಷ್ಕಾರಕ್ಕೋಸ್ಕರವೇ 72 ದಿನಗಳ ಕಾಲ ತೆಗೆದುಕೊಂಡಿದ್ದರಂತೆ. ಈ ಭಂಡಾರದಲ್ಲಿ ಅಮೂಲ್ಯ ಲೋಹಗಳು, ಪುರಾತನ ಆಭರಣಗಳು ಇವೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿ ಮತ್ತು ವಜ್ರ ವೈಡೂರ್ಯಗಳಿಂದ ತುಂಬಿ ತುಳುಕುತ್ತಿದೆ. ಕಳೆದ ಎಲೆಕ್ಷನ್ ಟೈಮಲ್ಲಿ ಪ್ರಧಾನಿ ಮೋದಿ ಅವರು ಕೊಟ್ಟ ಮಾತಿನಂತೆ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ಈ ಕ್ಷಣಕ್ಕಾಗಿ ಜಗದೊಡೆಯನಾದ ಜಗನ್ನಾಥನ ಕೋಟಿ ಕೋಟಿ ಭಕ್ತರು ಬಹಳ ಕಾತುರ ಮತ್ತು ಆಶ್ಚರ್ಯಚಕಿತರಾಗಿ ಕಾದು ಕುಳಿತಿದ್ದರು. ಒಡಿಶಾ ಜಗನ್ನಾಥ ಆಲಯದ ರತ್ನ ಭಂಡಾರದ ಬಾಗಿಲು ತೆಗೆಯುವ ಪ್ರಕ್ರಿಯೆ ಶುರುವಾಗಿತ್ತು. ಬರೋಬ್ಬರಿ 46 ವರ್ಷಗಳ ಹಿಂದೆ ದೇವಾಲಯದ ಆಡಳಿತ ಸಮಿತಿ ರತ್ನ ಭಂಡಾರದ ಬಾಗಿಲು ತೆರೆಯಲು ಮುಂದಾದಾಗ ಒಂದು ದೊಡ್ಡ ಕಾಳಿಂಗ ಸರ್ಪ ಮುಂದೆ ಬಂದು ನಿಂತಿತ್ತು ಎಂದು ಹೇಳಲಾಗುತ್ತದೆ. ಇನ್ನು 1978 72 ದಿನಗಳ ಕಾಲ ಸಂಪತ್ತಿನ ಮೌಲ್ಯವನ್ನು ಸಮಿತಿ ಲೆಕ್ಕ ಹಾಕಿತ್ತು. ಆದರೆ ಅದರ ಪೂರ್ತಿ ಮಾಹಿತಿಯನ್ನು ಸರ್ಕಾರ ಸಾರ್ವಜನಿಕರಿಗೆ ಬಹಿರಂಗ ಮಾಡಿರಲಿಲ್ಲ. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಇದರಿಂದ ಭಕ್ತಾದಿಗಳಲ್ಲಿ ಆತಂಕ ಮನೆ ಮಾಡಿತ್ತು. ತುಂಬಾ ನಿಗೂಢ ರಹಸ್ಯವನ್ನು ಹೊತ್ತು ನಿಂತಿರುವ ಈ ಪುರಿ ಜಗನ್ನಾಥ ದೇವಾಲಯವನ್ನು ಕಟ್ಟಿದ್ದು ಯಾರು ಮತ್ತು ಆಭರಣಗಳನ್ನು ಕೊಟ್ಟವರು ಯಾರು ಎಂಬ ಪ್ರಶ್ನೆಯು ಭಕ್ತರಲ್ಲಿ ಮನೆ ಮಾಡಿತ್ತು. ಕ್ರಿಸ್ತಶಕ 1150 ಒಡಿಶಾದ ಸುತ್ತಲಿನ ಪ್ರದೇಶವು ಗಂಗ ರಾಜವಂಶರ ಆಳ್ವಿಕೆಯಲ್ಲಿತ್ತು. ಆಗ ರಾಜನಾಗಿದ್ದ ಅನಂತವರ್ಮನ್ ಚೋಡಗಂಗಾದೇವ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದರು. ಕ್ರಿಸ್ತಶಕ 161 ದೇಗುಲದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತ್ತು. ಅನಂಗ ಭೀಮದೇವ ಕ್ರಿಸ್ತಶಕ 1238 ಒಡಿಶಾ ಪ್ರದೇಶವನ್ನು ಆಳಿದ್ದರು. ಆತನ ಅಧಿಕಾರಾವಧಿಯಲ್ಲಿ ಪುರಿ ಜಗನ್ನಾಥ ಆಲಯಕ್ಕೆ 1.2 lakh ಚಿನ್ನವನ್ನು ನೀಡಿದ್ದರು ಎಂಬ ಇತಿಹಾಸ ದಾಖಲೆಗಳಿವೆ. 1465 ರಾಜ ಕಪಿಲೇಂದ್ರ ದೇವ ಇವರು ಕೂಡ ಸಾಕಷ್ಟು ಚಿನ್ನವನ್ನು ದಾನ ಮಾಡಿದ್ದಾರೆ ಎಂಬ ದಾಖಲೆಗಳಿವೆ. ಸ್ನೇಹಿತರೆ, ಈಗ ಈ ರತ್ನ ಭಂಡಾರವನ್ನು ತೆಗೆದ ನಂತರ ಪುರಿ ಜಗನ್ನಾಥ ದೇವಾಲಯ ಮತ್ತು ಒಡಿಶಾದಲ್ಲಿ ದೊಡ್ಡ ಪ್ರಮಾದವೇ ನಡೀತಾ ಇದೆ. ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಕಲಿಯುಗ ಅಂತ್ಯದ ಭವಿಷ್ಯವನ್ನು ಭವಿಷ್ಯ ಮಾಲಿಕೆಯಲ್ಲಿ ಬರೆದಿಡಲಾಗಿದೆ. ಆ ಭವಿಷ್ಯ ಮಾಲಿಕೆಯಲ್ಲಿ ಏನಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಜಗನ್ನಾಥ.